ನಮಸ್ತೆ ವೀಕ್ಷಕರೇ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಅವರು ಆಯೋಜಿಸಿರುವಂಥ ರಾಷ್ಟ್ರ ಮಟ್ಟದ ಅಂತರ್ಜಾಲ ಕವನ ವಾಚನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೊಂದು ಆಯೋಜಿಸಿರುವಂಥ ಈ ಒಂದು ಈ ಒಂದು ಆಯೋಜನೆಯಲ್ಲಿ ನಾನು ನನ್ನದೇ ಆದಂಥ ಒಂದು ಕವನ ಶೀರ್ಷಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಕಿರು ಒಂದು ಕಿರುಪರಿಚಯವನ್ನು ನಾನು ಇದ್ದೀನಿ ನಾನು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿಯ ಕೃಷ್ಣರಾಜಪೇಟೆ ತಾಲೂಕಿನ ಹೊಸಳೂರು ಗ್ರಾಮದವರು ಅದೇ ರೀತಿ ಪ್ರಸ್ತುತ ನಾನು ಕನ್ನಡ ಭಾಷೆಯ ಉಪನ್ಯಾಸಕನಾಗಿ ಮಡಿಕೇರಿ ಜಿಲ್ಲೆಯ ಸೋಮಾರಪೇಟೆ ತಾಲೂಕಿನ ಬಿ ಟಿ ಸಿ ಜಿಯನ್ನು ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ದೀನಿ ಪ್ರಸ್ತುತ ನಿಮಗೆ ಗೊತ್ತಿರೋ ಹಾಗೆ ಏನು ಕೊರೋನೋ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಹಾರ್ಬಟ ಏನಿದೆ ಅದು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಪ್ರಸ್ತುತ ನಮಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಏನು ಈ ಕೊರೋನೊ ಈ ಒಂದು ಕೊರೋನೋ ಅನ್ನೋ ಒಂದು ಹಲೆಗೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಕಾಣ್ತಾ ಬರ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅದೇ ರೀತಿ ಪ್ರಸ್ತುತ ನಾನೂ ಸಹ ನನ್ನ ಒಂದು ಕುಟುಂಬದಿಂದ ದೂರ ಇರುವಂಥ ಒಂದು ಸನ್ನಿವೇಶ ಒದಗಿ ಬಂದಿದೆ ಅನ್ನೋದನ್ನು ನಾನಿಲ್ಲಿ ಕಾಣ್ಬೋದಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಕಾಯಕವೇ ಕೈಲಾಸ ಅನ್ನೋ ಹಾಗೆ ಬಸವಣ್ಣ ಅವರು ಹೇಳಿರೋ ಹಾಗೆ ಪ್ರಸ್ತುತ ನಾನು ಒಂದು ಕಾಯಕದ ನಿಮಿತ್ತ ನಾನೀಗ ಕುಟುಂಬದಿಂದ ದೂರ ಇರೋ ಇರೋ ಒಂದು ಸಂದರ್ಭದಿಂದ ನಾನೀ ಒಂದು ಕವನವನ್ನು ಬರೆಯೋದಕ್ಕೆ ಒಂದು ಆ ಒಂದು ಸಂದರ್ಭ ನಾನು ನಾನಿಲ್ಲಿ ಕಾಣ್ಬೋದಾಗಿದೆ ಅದೇ ರೀತಿ ನಾನು ಒಂದು ಕವನದ ಶೀರ್ಷಿಕೆಯನ್ನು ಬರೆದಿರುವಂಥ ಒಂದು ಕವನದ ಶೀರ್ಷಿಕೆ ಒಂಟಿತನ ನನ್ನ ಕಾವ್ಯನಾಮದ ಹೆಸರು ಬಂದು ಅರಸು ಪ್ರಸ್ತುತ ನಾನು ಕವನವನ್ನು ವಾಚನ ಇದ್ದೀನಿ ಚಿಂತೆಯು ಕಾಡುತ್ತಿ ಹೋದು ಮನದಲ್ಲಿ ಹೇಕೋ ಚಿಂತೆಯು ಕಾಡುತ್ತಿರುವುದು ಮನದಲ್ಲಿ ಏಕೋ ನಾ ಒಂಟಿ ಅನ್ನೋ ಬಯಕೆ ಪೀಡಿಸುತ್ತಿರುವುದು ನಾ ಒಂಟಿ ಅನ್ನೋ ಬಯಕೆ ಪೀಡಿಸುತ್ತಿರುವುದು ಸಂಸಾರವೆಂಬ ನೌಕೆಯ ರಥವೇರಿನ ಬಂದೆ ಸಂಸಾರವೆಂಬ ನೌಕೆಯ ರಥವೇರಿನ ಬಂದೆ ವಿಧಿಯ ಲಿಖಿತವೇನೋ ಒಬ್ಬೊಬ್ಬರದು ಒಂದೊಂದು ಕಡೆ ಒಟ್ಟಿಗೆ ಇರಲು ಆಗುತ್ತಿಲ್ಲ ಬಹಳ ದೂರವೇನೂ ಇಲ್ಲ ಒಟ್ಟಿಗೆ ಇರಲು ಆಗುತ್ತಿಲ್ಲ ಬಹಳ ದೂರವೇನೂ ಇಲ್ಲ ಎರಡು ತಾಸಿನ ಪಯಣಕ್ಕೆ ಸಾಗುತ್ತಿಲ್ಲ ಈ ಜಟಕಾ ಬಂಡಿ ಎರಡು ತಾಸಿನ ಪಯಣಕ್ಕೆ ಸಾಗುತ್ತಿಲ್ಲ ಈ ಜಟಕ ಬಂಡಿ ಆದರೂ ಹೀಗೆ ನಾ ಮಾಡಿದ ಕರ್ಮವಾದರೂ ಏನು ಮಾತೆ ಒಂದು ಕಡೆ ಮಗ ಇನ್ನೊಂದು ಕಡೆ ಮಡದಿ ಮಕ್ಕಳು ಮತ್ತೊಂದು ಕಡೆ ಮಾತೆ ಒಂದು ಕಡೆ ಮಗ ಮತ್ತೊಂದು ಇನ್ನೊಂದು ಕಡೆ ಮಡದಿ ಮಕ್ಕಳು ಮತ್ತೊಂದು ಕಡೆ ಯಾಕೆ ಮೌನ ಎಲ್ಲವೂ ಸಂಭಾಷಣೆಯಲ್ಲೇ ನೆನಪಿನ ಬುದ್ಧಿಗಳು ಎಲ್ಲವೂ ಸಂಭಾಷಣೆಯಲ್ಲೇ ನೆನಪಿನ ಬುದ್ಧಿಗಳು ಯಾರು ಇಲ್ಲದ ಜೀವಾಳ ಯಾರು ಇಲ್ಲದ ಜೀವಾಳ ನನ್ನೆದೆಯಲ್ಲಿ ಬಡಬಡಿಸುತ್ತಿದೆ ಯಾರು ಇಲ್ಲದ ಜೀವಾಳ ನನ್ನೆದೆಯಲ್ಲಿ ಬಡಬಡಿಸುತ್ತಿದೆ ಮಕ್ಕಳಿಲ್ಲದ ನಿವಾಸ ಸ್ಮಶಾನಕ್ಕೆ ಸಮಾನ ಆಗಿರುವುದು ಮಕ್ಕಳಿಲ್ಲದ ನಿವಾಸ ಸ್ಮಶಾನಕ್ಕೆ ಸಮಾನ ಆಗಿರುವುದು ಮತ್ತೆ ಮತ್ತೆ ಸ್ಮರಣೆ ಮಾಡುತ್ತಾ ಸವಿಚಿತ್ತಾರದ ಅಂತರಂಗದ ಮಧುರ ಭಾವನೆಗಳು ಒಡಲಿನ ಮಡಿಲಿನಲ್ಲಿ ತೂಗುತ್ತಾ ಪರದೆಯ ಸರಿಸುತ್ತ ನಿಂತು ಮೂಕನಂತೆ ಕವಿಯಾಗಿ ಕವನಗಳ ತೀಡುವುದರ ಮೂಲಕ ಬಂಧನವನ್ನು ಕಟ್ಟಿಕೊಳ್ಳುವ ಕೌತುಕದ ಆಸರೆಯಲ್ಲಿ ಕೌತುಕದ ಆಸರೆಯಲ್ಲಿ ತೇಲುತ್ತ ತನ್ನ ನೋವುಗಳ ವೇದನೆಯ ಅಶ್ರುವಿನಲ್ಲಿ ಭುವಿಯ ತುಂಬ ಗೋಪುರಗಳ ಆಶಾಕಿರಣವತ್ತು ಭುವಿಯ ತುಂಬ ಗೋಪುರಗಳ ಹೊತ್ತು ಕೃತಿಯ ಚೆಲುವಿನ ಚಿತ್ತಾರ ಒತ್ತುಕೊಂಡು ಕೃತಿಯ ಚೆಲುವಿನ ಚಿತ್ತಾರ ಒತ್ತುಕೊಂಡು ಮಂದಾರದ ಶ್ರೀರಕ್ಷೆಯ ಮೇಲೆ ರಾಮನಮನ ಮಂದಾರದ ಶ್ರೀರಕ್ಷೆಯ ಮೇಲೆ ರಾಮನಮನ ಅನುದಿನವು ಅಭಿಲಾಷೆಯಂತೆ ಗೌರಿ ಶಿಖರವೇರುತ ಅನುದಿನವು ಅಭಿಲಾಷೆಯಂತೆ ಗೌರಿ ಶಿಖರವೇರುತ ತಿರುಮಲ ಬೆಟ್ಟದ ತಿರುಮಲ ಬೆಟ್ಟದ ರಂಗನ ನೆನೆದು ಕಾವ್ಯದ ಕಂಗಳಲ್ಲಿ ಏಕಾಂಗಿತನದ ಹೋರಾಟ ಯಾವ ಪಾಪಕ್ಕಾಗಿ ಈ ಬಹಣೆ ಯಾವ ಪಾಪಕ್ಕಾಗಿ ಈ ಬವಣೆ ಒಂಟಿತನದ ಬೇಸರವೆಂದು ಕಳೆಯುವುದೋ ಈ ಜಗದಲ್ಲಿ ಸಂದಿಗ್ಧತೆ ನುಚ್ಚು ನೂರಾಗಿ ಆಸೆಗಳು ಮುಳುಗುವಂಥ ಆಸೆಗಳು ಮುಳುಗುವಂಥ ಶಿಕ್ಷೆಯನ್ನಿತ್ತು ಶಿಕ್ಷಕನ ಕಠೋರದ ನುಡಿಗಳು ನೀರಿನ ಮೇಲಿನ ಗುಳ್ಳೆಯಂತೆ ನೀರಿನ ಮೇಲಿನ ಗುಳ್ಳೆಯಂತೆ ಎನಿತು ಜಾರುವುದು ದಿಗಂತಕ್ಕೋ ದರೆಗೋ ಇಲ್ಲ ಈ ಮನಕೆ ಎಣಿಸಿದಷ್ಟು ದಿನಗಳು ಒಬ್ಬಂಟಿಯಾಗಿ ಉಳಿದಿರುವುದು ಪವಾಡವೋ ಪುಣ್ಯವೋ ಪಾಪವೋ ಪಶ್ಚಾತ್ತಾಪವೋ ಪ್ರಾಯಶ್ಚಿತವೋ ಪರಿಸ್ಥಿತಿಯೋ ಪ್ರಕೃತಿಯೇ ನಾ ಹರಿಯವನಾದೆ ಮನಸ್ಸೆ ನಾ ಹರಿಯವನಾದೆ ಮನಸ್ಸೆ ಈ ನರನ ಮನವಿ ಶಂಕರ ತನಯನಿಗೆ ಮುಟ್ಟಿ ಅಮರವಾಗುವುದು ಅವಕಾಶಕ್ಕಾಗಿ ಧನ್ಯವಾದಗಳು